ದಿಂದ ಮೆಹಬೂಬ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮೆಹಬೂಬ್. ನಮಸ್ತೆ ಮೇಡಮ್. ಹೇಳಿ ಮೆಹಬೂಬ್ ಅವರೇ. ಮೇಡಮ್, ಇವರು ಏನು 5 ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ, ಬಹಳ ಒಳ್ಳೆಯ ಕಾರ್ಯಕ್ರಮ. ಈಗ ಕೆಲವು ಮೀಡಿಯಾದವರು ಮತ್ತೆ ಕೆಲವು ರಾಜಕಾರಣಿಗಳು ಕೆಲವು ಗೊಂದಲ ಸೃಷ್ಟಿ ಮಾಡ್ತಿದ್ರು. ಅದು ಬಡವರಿಗೆ ದುಡ್ಡು ಬರುವಂತವರು ಪಿಂಚ್ ಗೈಡ್ ಮಾಡಿ ಸ್ವಲ್ಪ ಸೃಷ್ಟಿ ಮಾಡ್ತಿದ್ದಾರೆ. ಅದು ಅತ್ತೆಗೆ ಕೊಡಬೇಕು, ಸೊಸೆಗೆ ಕೊಡಬೇಕು. ಅದು ಮನೆಗೆ ಬಂದಾಗ ಆಫೀಸರ್ ಅವ್ರು ಕೇಳ್ಬೇಕಾಗುತ್ತೆ, ಅತ್ತೆಗೆ ಕೊಡಬೇಕು ಅಥವಾ ಸೊಸೆಗೆ ಕೊಡಬೇಕು. ಗ್ಯಾರಂಟಿ ಘೋಷಣೆ ಮಾಡಿದಾರ, ಅವರು ಯಾವುದೇ ಕಾರಣಕ್ಕೆ ಅದು ಗ್ಯಾರಂಟಿ ಜಾರಿಗೆ ತರಲೇಬೇಕು. ಒಂದು ಜಾರಿಗೆ ತಂದಿಲ್ಲಾದ್ರೆ ಬಿಜೆಪಿಗೆ ಯಾವ ತರ ಆಗಿದೆ, ಅದೇ ತರ ಮುಂದಿನ ಎಲೆಕ್ಷನ್ ಅಲ್ಲಿ ಜನಗಳು ಅವ್ರಿಗೂ ಪಾಠ ಕಲಿಸ್ತಾರೆ. ಒಂದು ಕೆಲವರು ಬಿಜೆಪಿಯವರು ಇವಾಗ ಪಾಂಪ್ಲೆಟ್ ಇಟ್ಕೊಂಡು ರೇಣುಕಾಚಾರ್ಯ ಅಂತವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಸ್ಟ್ರೈಕ್ ಮಾಡ್ತಿದ್ದಾರೆ. 1ನೇ ತಾರೀಕಿಂದ ಜಾರಿ ಮಾಡಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತಿದ್ದಾರೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ಮ ಮೋದಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ತರ ಗ್ಯಾರಂಟಿ ಜಾರಿ ಮಾಡಿದ್ರೆ ನಮ್ಮ ದೇಶ ದಿವಾಲಿ ಆಗುತ್ತೆ. ಅವ್ರಿಗೆ ನಾವು ಫಸ್ಟ್ ಅವ್ರಿಗೆ ಬಿಜೆಪಿಗೆ ನಾವು ಕೇಳಕ್ ಇಷ್ಟಪಡ್ತೇನೆ, ನಿಮ್ಮ ಮಾತು ನಡ್ಕೋಬೇಕು ಅಥವಾ ಮೋದಿ ಮಾತು ಕೇಳಬೇಕು. ಇದು ಫಸ್ಟ್ 10 ಕೆಜಿ ಅಕ್ಕಿ ಕೊಟ್ರೆ ಬಹಳ ಅತಿ ಕಡು ಬಡವರಿಗೆ ಮೇಡಮ್. ಅವ್ರಿಗೆ ಕೆಲವರು ಮನೆಗೆ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರಿಗೆ ಅದು ಬಿಟ್ಟು ಇದೇ ಒಂದು ಜೀವನದ ಇದು ಇರುತ್ತೆ ಮೇಡಮ್. ಇದೇ ಬೇಡ ಅಂತ ಗೊಂದಲ ಸೃಷ್ಟಿ ಮಾಡೋದು ಸರಿ ಇಲ್ಲ ಅಂತ ನಮ್ಮ ಭಾವನೆ. ಓಕೆ, ಥ್ಯಾಂಕ್ ಯು ಸರ್. ನಾಗವಾರದಿಂದ